ವೆಲ್ಕಮ್ ಟು ರಮಾಸ್ ಟಿಫಿನ್. ನಾನಿವತ್ತು ನಿಮಗೆ ಖಾರ ಹಬೆ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು, ಒಂದಿನ ಮುಂಚೆ ತೊಳೆದು ನೆನೆಸಿಟ್ಟಿರೋ ಅಕ್ಕಿ ಒಂದು ಬೌಲ್, ಒಂದು ಟೊಮ್ಯಾಟೊ, ಎರಡು ಬ್ಯಾಡಿಗೆ ಮೆಣಸಿನಕಾಯಿ, ಒಂದು ಸ್ಪೂನ್ ಜೀರಿಗೆ, ಉಪ್ಪು ಒಂದು ಸ್ಪೂನ್. ಈಗ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರೋ ಅಕ್ಕಿ, ಟೊಮೊಟೊ, ಮೆಣಸಿನಕಾಯಿ, ಕಲ್ಲುಪ್ಪು ಸೇರಿಸಿ ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ. ನಂತರ ಅದಕ್ಕೆ ಜೀರಿಗೆ ಮತ್ತು ಒಂದು ಚಿಟಕಿ ಸೋಡಾ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಒಂದೊಂದೇ ತಟ್ಟೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿ, ಅದಕ್ಕೆ ರುಬ್ಬಿಟ್ಟಿರೋ ಹಿಟ್ಟನ್ನು ನಾನು ತೋರಿಸಿರೋ ಥರ ಪ್ಲೇಟ್ಗೆ ಹಾಕಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಗೆ ಜೋಡಿಸಿ ಕುಕ್ಕರ್ ತಳಕ್ಕೆ ಒಂದು ಲೋಟ ನೀರು ಹಾಕಿ ಅದರೊಳಗೆ ಸ್ಟ್ಯಾಂಡ್ ಇಟ್ಟು 5 ನಿಮಿಷ ಬೇಯಲು ಬಿಡಿ. ನಂತರ ಅದನ್ನು ಕುಕ್ಕರ್ನಿಂದ ತೆಗೆದು ಪ್ಲೇಟ್ಗೆ ಸ್ವಲ್ಪ ನೀರು ಚುಮುಕಿಸಿ ನಾನು ತೋರಿಸಿರೋ ಥರ ಒಂದೊಂದಾಗಿ ತೆಗೆದು ಪ್ಲಾಸ್ಟಿಕ್ ಶೀಟ್ನಲ್ಲಿ ಹಾಕಿ ಒಂದಿನ ಬಿಸಿಲಲ್ಲಿ ಒಣಗಿಸಿ. ಈಗ ನೋಡಿ, ಖಾರ ಹಬೆ ಹಪ್ಪಳ ಚೆನ್ನಾಗಿ ಒಣಗಿದೆ. ನೋಡಿ, ಹಬೆ ಹಪ್ಪಳ ಎಣ್ಣೆಯಲ್ಲಿ ಕರೆದಾಗ ಈ ಥರ ಆಗುತ್ತೆ. 1 ಕಪ್ ಅಕ್ಕಿಗೆ 25 ಹಪ್ಪಳ ಆಗುತ್ತೆ. ಈಗ ಸವಿಯಾದ ಖಾರ ಹಬೆ ಹಪ್ಪಳ ರೆಡಿಯಾಗಿದೆ. ಇದೇ ರೀತಿ ಹೆಲ್ತಿ ಮತ್ತು ಟೇಸ್ಟಿ ಕುಕಿಂಗ್ ವಿಡಿಯೋಸ್ಗಳಿಗಾಗಿ ಲೈಕ್, ಶೇರ್ ಮತ್ತು ರಮಾಸ್ ಟಿಫಿನ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.